गुड मॉर्निंग फ्रेंड्स, वेलकम बैक टू माय चैनल एंड वेलकम बैक टू ए ब्यूटीफुल व्लॉग। इवत्तिन ई व्लॉगु नंगे एंड चैत्रगे तुम्बा फेवरेट आदंत व्लॉगु। एनप्प अदु अंतंद्रे अदक्के होगिन मुंचे ओंदु स्टोरी हेळ्तीनि केळि। 2018 राधिका पंडित एंड यश अवरिगे मोदलने मगु आयरा अंत हुट्टताळल्ल, अवर मगु पुट्ट पुट्ट पादगळन्न राधिका पंडित अवर मेकअप आर्टिस्ट एनु माड्तारे कास्टिंग माड्बिट्टु अवरिगे गिफ्ट आगि कोड्तारे। ಅದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿತ್ತು ಅಂತಂದ್ರೆ ಆ ವಿಡಿಯೋ ನೋಡಿದಾಗಲೆಲ್ಲ ನಾನು ನಮ್ಮನೆ ಮಹಾಲಕ್ಷ್ಮಿ ಅಂದರೆ ಸಾನುವಿನ ಪುಟ್ಟ ಪಾದಗಳನ್ನ ಅದೇ ಥರ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೆ। ಸೊ ಅದು ಹೇಗೆ ಮಾಡೋದು ಅಂತ ರಿಸರ್ಚ್ ಮಾಡಬೇಕಾದ್ರೆ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ। ಸೊ ಅದನ್ನು ಪ್ರಯತ್ನ ಮಾಡಬೇಕು ಅಂತ ಇವತ್ತು ಮಾಡ್ತಾ ಇದ್ದೀವಿ। ಇನ್ಫ್ಯಾಕ್ಟು ಇವತ್ತು ಅಷ್ಟೇ ಅಲ್ಲ, ಇದು ಮೂರನೇ ಪ್ರಯತ್ನ ಅಂತ ಹೇಳ್ಬೋದು। ಸೊ ಇದು ಏನಕ್ಕಂದರೆ ಫಸ್ಟ್ ಸೆಕೆಂಡು ಪ್ರಯತ್ನ ಬಂತು, ಬಟ್ ನಾವು ಅಂದ್ಕೊಂಡಿರೋ ಥರ ಬರಲಿಲ್ಲ। ಇವತ್ತು ಮತ್ತೆ ಮಾಡ್ತಾಯಿದ್ದೀವಿ, ಬನ್ನಿ ಅದು ಹೇಗಾಗತ್ತೆ ಯಾವ ಥರ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ತೀವಿ। ಸೊ ಲೆಟ್ಸ್ ಗೋ, ಕಮ್। ಫಸ್ಟ್ ಥಿಂಗ್ ಬಂದುಬಿಟ್ಟು ನಮ್ಮ ಮೇಡಮ್ ಅವರ ಹೆಲ್ಪ್ ತಗೋತಾ ಇದ್ದೀವಿ। ಏನು ಅಂತಂದರೆ ಗೋಧಿ ಹಿಟ್ಟು ಕಲಸಮ್ಮ ಅಂತ ಹೇಳ್ತಾ ಇದ್ದೀವಿ। ಮೇಡಮ್ ಸಾಕಾಗ್ಬಿಟ್ಟಿದ್ದಾರೆ ಮೂರನೇ ಸತಿ ಮಾಡಿಯೋದು, ಯಾಕಂದರೆ ಜಾಸ್ತಿ ಹಿಟ್ಟು ಏನು ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ। ಇದು ಫೈನಲ್ ಪ್ರಯತ್ನ ಕಣಮ್ಮ, ತಲೆ ಕೆಡಿಸ್ಕೋಬೇಡ, ನಿಮಗೆ ಮಾಡಿಕೊಡಿ ಅಂದಿದ್ದೆ। ಆಯ್ತು, ಪ್ಲೀಸ್ ಮಾಡ, ನನಗೋಸ್ಕರ ಅಲ್ಲ ಕಣ, ಅಭ್ಯಾಸ ಇದೆ ನಮಗೆ ಮಾಡಿ, ಇದಕ್ಕಿಂತ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ವಿ ಅಂದರೆ ಏನು ಮಾಡಬೇಕೇನಪ್ಪ, ಹೇಗೆ ಹೋಯ್ತು ಮಾಡಿ ಅಂದಾಗ ಮಾಡಲ್ಲ, ಈಗ ಮಾಡ್ಬೇಕಾ? ಏನೋ ನಗ್ತೀಯಾ? ನೀನ್ ಬರ್ರಿ, ಮಮ್ಮಗಷ್ಟೇ ಸಪೋರ್ಟ್ ಮಾಡೋದು, ಡ್ಯಾಡಕ್ ಸಪೋರ್ಟೇ ಮಾಡಲ್ಲ ಅಲ್ಲ। ಏನು ಬೈಬೇಕಾರೆ ನಾನಾಗ ಸಪೋರ್ಟ್ ಮಾಡ್ಲಿ, ನೀನ್ ತಪ್ಪು ಮಾಡಿರ್ತೀಯ ಅದಕ್ಕೆ ಮಮ್ಮ ಬೈಯತ್ತೆ, ಈಗ ನಾನೇನು ತಪ್ಪು ಮಾಡಿದ್ನ? ಏನು ತಪ್ಪು ಮಾಡಿದೆ ನಾನು? ಆ್ಯಕ್ಚುಲಿ ಫಸ್ಟ್ ಎರಡು ಸತಿ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ನಲ್ಲ, ಅದು ಒಂದು ಸತಿ ಬಂದು ತೊಗೊಂಡಿದ್ದ ಮೆಟೀರಿಯಲ್ ಮೇಲೆ ತಪ್ಪಾಗಿದ್ದು, ಎರಡನೇ ಸತಿ ಬಂದುಬಿಟ್ಟು ಗೋಧಿ ಹಿಟ್ಟಿಂದ ತಪ್ಪಾಗಿದ್ದು, ಅದು ತೋರಿಸ್ಬಿಟ್ಟು ಬರ್ತೀನಿ ತಡಿ ಹೇಗಾಗಿತ್ತು ಅಂತ। ಬನ್ನಿ, ಫಸ್ಟ್ ಎರಡು ಮಾಡಿದ್ವಲ್ಲ ಅದನ್ನು ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡಿ, ಇಲ್ಲಿ ಬ್ಯೂಟಿಫುಲ್ಲಾಗೆ ಬಂದಿತ್ತು, ಇದು ಫಸ್ಟ್ ಟೈಮ್ ಮಾಡಿದ್ದಿದ್ದು। ಓಕೆ, ಪಾಪ ಡ್ರಾಯಿಂಗ್ ಬೇರೆ ಮಾಡಿದ್ದಾಳೆ ಅದ್ರ ಮೇಲೆ। ಇದು ನೋಡಿ, ಇದು ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೆಟೀರಿಯಲ್ ತೊಗೊಂಡಿದ್ದು, ಇದು ತುಂಬಾ ಲೈಟು, ಬಟ್ ಇಲ್ಲಿ ಕ್ರ್ಯಾಕ್ ಬರ್ತಾಯಿತ್ತು ಇಲ್ಲಿ, ಮತ್ತು ಇಲ್ಲೆಲ್ಲ ಪುಡಿ ಪುಡಿ ಆಗ್ತಿತ್ತು। ಅದಕ್ಕೇನು ಮಾಡಿದೆ ನಾನು, ವೈಟ್ ಸಿಮೆಂಟಲ್ಲಿ ಮಾಡೋಣ ಅಂತೇಳ್ಬಿಟ್ಟು ವೈಟ್ ಸಿಮೆಂಟ್ ಅಲ್ಲಿ ಮಾಡಿತ್ತು। ಅದಾದಮೇಲೆ ಇದು ತುಂಬ ಹೆವಿ ಇದೆ, ಬಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ಇಲ್ಲೆಲ್ಲ ಒಂಥರ ಕ್ರ್ಯಾಕ್ ಕ್ರ್ಯಾಕ್ಸ್ ಆಗ್ಬಿಟ್ಟಿದೆ ವಿಡಿಯೋಲಿ, ವೈಟ್ ವೈಟ್ ಕಾಣಿಸ್ತಾ ಇದೆ, ಇಲ್ಲೆಲ್ಲ ಒಂಥರ ಕ್ರ್ಯಾಕ್ ಕ್ರ್ಯಾಕ್ ಬಂದಿದೆ, ಅದಲ್ದೇ ಗೋಧಿ ಹಿಟ್ಟು ಸ್ವಲ್ಪ ತೆಳು, ಅಂದರೆ ಚೈತ್ರ ಹೇಳೋ ಪ್ರಕಾರ ಅದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ। ಸೊ ಗೋಧಿ ಹಿಟ್ಟು ಸ್ವಲ್ಪ ತೆಳು ಆಗಿತ್ತು ಅಲ್ಲ, ಹಿಟ್ಟಿನ ಮೇಲೆ ಡಿಪೆಂಡ್ ಗೊತ್ತಿಲ್ಲ, ಇದು ಮೆಟೀರಿಯಲ್ ಹಾಕಿದಾಗ ಮೌಲ್ಡರ್ಗೆ ಅದು ಒಂಥರ ಅಗಲ ಆದಂಗೆ ಆಗೋಯ್ತು। ಈ ಪಾದ ನೋಡಿ, ಸಾನು ಅಷ್ಟು ಚಿಕ್ಕದಾಗಿ ಬಂದಿದೆ, ಕ್ಯೂಟಾಗೆ, ಇದು ಒಂಥರ ಅಗಲಿಸ್ಕೊಬಿಟ್ಟಿದೆ, ಅದಕ್ಕೆ ಈ ಸತಿ ಬೇರೆ ಥರ ಪ್ರಯತ್ನ ಪಡ್ತಾ ಇದ್ದೀವಿ। ಸೊ ನಮ್ಮ ಇವತ್ತಿನ ಈ ಪ್ರಯತ್ನ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ವಿಶಸ್ ಗುಡ್ ಲಕ್। ನೋಡೋ ನಮ್ಮ ಮಹಾಲಕ್ಷ್ಮಿದು ಪಾದಗಳು ಬರ್ತಾ ಇರೋದು ಮನೆಗೆ, ನೀನು ಒಂದೆರಡು ಕೆ ಜಿ ಯೋಚನೆ ಮಾಡ್ತಾ ಇದೀಯಾ? ಬಂದಿದೆ ಅನ್ಕೊಂಡಿದ್ದೀನಿ ಹಿಟ್ಟು, ಕಳ್ಕೊಡಪ್ಪ, ತಡಿ ತಡಿ ಒರ್ಸು, ಎಣ್ಣೆ ಹಚ್ತಾ ಇದೀವಿ ಅಣ್ಕೋಬಾರ್ದು ಹಿಟ್ಟಿಗೆ ಅಂತ, ಕ್ಲೀನಾಗಿ ಪ್ರೆಸ್ ಮಾಡಿಸು ಈ ಸತಿ, ಎತ್ತಪ್ಪ ಬೆರಳನ್ನು ಪ್ರೆಸ್ ಮಾಡಿಸು,
ಈ ಸತಿ ದೇವಾ ಕರೆಕ್ಟಾಗಿ ಬರಲಪ್ಪ. ಮೂರನೇ ಸತತ ಪ್ರಯತ್ನ. ಇಲ್ಲ ಇಲ್ಲ ಅಷ್ಟೇ, ಇತ್ತಪ್ಪ ನಿಧಾನಕ್ಕೆ. ವಾವ್, ಡನ್. ಓಕೆ, ಸೊ ನಾನು ಹೇಳಿದ್ನಲ್ಲ ಎರಡು ಟೈಮು ಅಂತ. ಫಸ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿದ್ವಿ, ಅದು ಹಿಂಗೆ ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಟೈಮ್ ಥರ್ಡ್ ಟೈಮ್ ಇದು ಮಾಡಿದ್ದು ನಾವು ವೈಟ್ ಸಿಮೆಂಟ್ ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎರಡು ಮಿಕ್ಸ್ ಮಾಡಿದ್ವಿ. ಸೊ ಈ ಸತಿ ಆ ಪ್ರಯತ್ನದಲ್ಲಿ ಒಂದು ಸ್ಯಾಂಪಲ್ಲು ಮಾಡ್ಕೊಂಡಿದ್ವಿ ನೋಡಿ, ಈ ಥರ ಕ್ರ್ಯಾಕ್ ಬೀಳ್ತಾ ಇಲ್ವೋ ಅಂತ ಒಂದು ಚಿಕ್ಕದು ಮಾಡ್ಕೊಂಡಿದ್ವಿ. ಇದೇನು ಬಿದ್ದಿಲ್ಲ. ಸೊ ಇದೇ ಎಕ್ಸ್ಪೆರಿಮೆಂಟ್ನ ಅಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಪೌಡ್ರು ಜಾಸ್ತಿ ಆಗುತ್ತೆ, ಸುಮ್ಮನೆ ಬಾತ್ರೂಮ್ ಕಟ್ಟಿಸ್ತೀರಾ ನೀವು? ಉಯ್ದು ಉಯ್ದು ಫುಲ್ ಹಾಕ್ಬೇಕಿದ್ರೆ ಬಾತ್ರೂಮ್ ಅಲ್ಲಿ ಯಾಕೆ ಹಾಕ್ತೀವಿ ಮತ್ತೆ ಇದು ನಾವು ತೊಳೆದ್ಬಿಟ್ಟು ಬಿಸಾಕೋದಿಲ್ವಾ? ಫುಲ್ ತೆಳು ಮಾಡ್ಬಿಟ್ಟು ಹಾಕ್ಬೇಕು. ಆ ಮಿಸ್ಟೇಕ್ ಏನಾದ್ರು ಮಾರ್ಗಿಟ್ಬಿಟ್ಟಿರ, ಆಮೇಲೆ ಗಟ್ಟಿ ಗಟ್ಟಿ ಇದನ್ನ ಇದಕ್ಕೆ ಹಾಕಿ ಇಟ್ಬಿಟ್ಟಿರ ಸಾಕು. ಕೊಡು ಕೊಡು ಬೇಗ. ಸೋನಿ ಗಟ್ಟಿ ಆಗ್ಬಿಡ್ತಪ್ಪ. ಗಟ್ಟಿ ಆಗ್ಬೇಕು, ಎಲ್ಲ ಮಾಡ್ಬಿಡಿ. ಕಲಸಿದ್ದು ಟೂ ಮಿನಿಟ್ಸ್ಗೆನೆ ಗಟ್ಟಿ ಆಗ್ಬಿಡುತ್ತೆ. ಕರೆಕ್ಟ್ 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 ಕರೆಕ್ಟ್. ತುಂಬ ಡ್ರೈ ಆಯ್ತು ಫಸ್ಟ್. ಏ ಸುಮ್ಮನೀರು ಸಾಕು. ನಾನು ಸಾಲಲ್ಲ ಅಂದೆ, ನೀನು ಕೇಳಿಲ್ಲ. ಈ ಸತಿ ಏನೋ ಬೇಗನೆ ಗಟ್ಟಿ ಆಗಿದೆ, ಯಾಕಂದರೆ ತುಂಬ ತೆಳು ಮಾಡ್ಕೊಂಡಿರಲಿಲ್ಲ ನಾವು. ನೋಡೋಣ ಏನಾಗುತ್ತೆ ಅಂತ. ಚೈತ್ರ ಆಲ್ರೆಡಿ ಡೇಟ್ ಹಾಕಿದ್ದಾಳೆ, 9-8-20. ಲಚ್ಚಿ ಸಂಜೆ ಆಗ್ತಾಯಿದೆ, ನಾನು ತೆಗಿಲ್ಲ ಅಂತ ಟ್ರೈ ಮಾಡೋಣ, ಒಂದು ಸಾರಿ ನೋಡೋಣ ಅಂತ ಬಂದಿದ್ದೀನಿ. ರಾಜೇಶ್ ಇಲ್ಲ, ಲಾಸ್ಟ್ ಟೈಮ್ ಹೇಗಾಗಿತ್ತು ಹಾಗೆ ಆಗಬಾರ್ದು ಅಂದರೆ ಅಗ್ಲ ಆಗಿಬಿಟ್ಟಿತ್ತು, ಆ ಥರ ಆಗಬಾರ್ದು ಈ ಸಾರಿನೂ ಅಂದ್ಬಿಟ್ಟು ನಾನು ತೆಗೆದು ಬಿಡೋಣ ಅಂತ ಇದ್ದೀನಿ. ಗಟ್ಟಿ ಆಯ್ನೂ ಆಗಿದೆ. ಚೈತ್ರ ಸ್ವಲ್ಪ ತೆಗೆದಿದ್ಲು, ಈಗ ತೆಗೋಣ ಯಾವ ಥರ ಬಂದಿದೆ ಅಂತ. ಯಾಕೋ ಅಂಟ್ಕೊಂಡಿದೆ. ಮುಗಿ ಬಿಡ ಅಂದ್ರೆ ಸತತ ಮೂರನೇ ಬಾರಿ ಪ್ರಯತ್ನದಲ್ಲಿ ಸಕ್ಸಸ್. ಈ ಕಡೆ ಒಂದ್ ಸ್ವಲ್ಪ ಏರ್ ವೆಂಟ್ ಹೋಲ್ ತರ ಬಂದಿದೆ. ಅದು ಕರೆಕ್ಟಾಗಿ ಫಿಲ್ ಆಗಿರ್ಲಿಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ಚಿಕ್ಕ ಮಕ್ಕಳದು ತಗೊಂತು ಅಂತಂದ್ರೆ ಅಮೇಝಿಂಗ್ ಆಗ್ಬಾರ್ದು, ಅಮೇಝಿಂಗ್ ಅನ್ಸುತ್ತೆ. ನಾವು ಮಿಸ್ ಮಾಡ್ಕೊಂಡ್ವಿ, ಬರೋ ಕ್ಯೂಟ್ ಆಗಿರುತ್ತೆ. ನನ್ನ ಸಾನು ನರ್ಸರಿಲಿ ಇದ್ದಾಗ ಅವಳಿಗೆ ಒಂದು ಚಿನ್ನಿ ಪೇಪರ್ ಕೊಟ್ಟಿದ್ರು, ಇನ್ವಿಟೇಷನ್ ನೆನಪಿದೆಯಾ? ಅದರಲ್ಲಿ ಅವಳು ಬೆಟ್ಟ ಹಚ್ಚಾಕಿದ್ದಾರೆ, ಅದನ್ನ ಫ್ರೇಮಲ್ಲಿ ಹಾಕಿದ್ದೀನಿ. ತಡ್ರಿ ತಗೊಂಡು ಬರ್ತೀನಿ. ಸಾನು ನೋಡಿ, ಅವಳು ನರ್ಸರಿಗೆ ಸೇರ್ಬೇಕಾದ್ರೆ ಫೋಟೋ ತೆಗ್ಸಿದ್ದು, ಅದೇ ಡ್ರೆಸ್ ಇವಾಗ ಹಾಕಿರೋದು ಅವಳು. ಅವಾಗ ಫುಲ್ ಚೂಡಿದಾರ್ ಉದ್ದಕ್ಕಿತ್ತು, ಈಗ ತುಂಡಾಗ್ಬಿಟ್ಟಿದೆ ಟಾಪ್ ಥರ. ನಾನು ಇದು ಹೇಳಿದ್ದು ಇಲ್ಲಿ ನೋಡಿ, ಇದ್ರ ಬಗ್ಗೆ ಇಲ್ಲಿ ಬರ್ದಿದ್ದಾರೆ. ಅದು ಎಷ್ಟು ಎಮೋಷ್ನಲ್ ಆಗಿತ್ತು ಅಂದರೆ ಅದನ್ನ ಬಿಸಾಕ್ದೆ ನಾನು ನರ್ಸರಿಯಿಂದ ಇಟ್ಕೊಂಡಿದ್ದೀನಿ, ಈಗ ಆ ಫ್ರೇಮಲ್ಲಿ ಹಾಕಿಟ್ಟಿದ್ದೀನಿ. ಏನು ಮಾಡ್ತಾ ಇದ್ದೀರಪ್ಪ? ಫಿನಿಷಿಂಗ್ ಟಾಯ್. ಬ್ಯೂಟಿಫುಲ್ ಬ್ಯೂಟಿಫುಲ್ ನಮ್ಮ ಲಕ್ಷ್ಮೀ ಪಾದಗಳು, ನಮ್ಮ ಲಕ್ಷ್ಮೀ ಪಾದಗಳು ಬ್ಯೂಟಿಫುಲ್. ಇದಕ್ಕೀಗ ಪೇಂಟ್ ಮಾಡ್ಬೇಕು. ಮಾಡೋಣ.
ಶೇಕ್ ಮಾಡಬೇಕಪ್ಪ ನ್ಯೂಸ್ ಪೇಪರ್ ಪ್ಲೀಸ್ ಓಕೆ ನೀವು ಫಸ್ಟ್ ಒಂದು ಸರ್ತಿ ಕೊಡಪ್ಪ ಅವಳಿಗೆ ಅವ್ರ ಸಮಾಧಾನ ಇದು ಮಾಡಲಿ ಪಪ್ಪ ಸ್ಲೋಲಿಯಾಗಿ ಇಲ್ಲಿ ಹೊಡಿಬೇಕು ಹಿಡ್ಕೋ ಎಷ್ಟಾಗುತ್ತೆ ಬಿಡು ಪಪ್ಪ ನೀನು ಕರೆಕ್ಟಾಗಿ ಇಲ್ಲಿ ಹಿಡಿಬೇಕು ತಲೆ ಹಾಂ ಅಷ್ಟೊಂದು ಹತ್ತಿರ ನಿನ್ನ ಗೋಲ್ಡ್ ಥರ ಅಲ್ವಾ ನಮಗೆ ಅದಕ್ಕೆ ಒನ್ ಕೆ ಜಿ ಇದೆಯಾನಾ ನೀನು ಹೇಳ ಲೋ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಮ್ಮ ವ್ಯಾಲ್ಯೂ ವ್ಯಾಲ್ಯೂಯೇಷನ್ ಇಲ್ಲ ಇದಕ್ಕೆ ದಿಸ್ ಇಸ್ ಪ್ರೈಸ್ಲೆಸ್ ಇದು ಸೊ ಫ್ರೆಂಡ್ಸ್ ಮೂರನೇ ಬಾರಿ ಪ್ರಯತ್ನ ಪಟ್ಟಾದ್ಮೇಲೆ ತಕ್ಕ ಮಟ್ಟಿಗೆ ಅಂತ ಹೇಳೋದಕ್ಕಿಂತಲೂ ಸೂಪರಾಗಿ ಬಂದಿದೆ ಪೇಂಟ್ ಮಾಡೋದಕ್ಕೆ ಬಿಟ್ಟಿದ್ದೀವಿ ಎರಡು ಸೈಡು ಪೇಂಟ್ ಡ್ರೈ ಆದಮೇಲೆ ತೋರಿಸ್ತೀವಿ ಯಾವ ಥರ ಬಂದಿದೆ ಅಂತ ಎರಡು ಕಡೆನೂ ಪೇಂಟ್ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಹಾಂ ಪೇಂಟ್ ಸ್ಮೆಲ್ ಎರಡು ಕಡೆನೂ ಪೇಂಟ್ ಮಾಡಿದ್ದೀವಿ ಸೊ ಇದನ್ನು ಮಾಡಿದ್ದೆ ಡೇಟು ಹಾಕಿದ್ದೀವಿ ಸೊ ಅಮೇಝಿಂಗ್ ಅಮೇಝಿಂಗ್ ಆಗಿ ಬಂದಿದೆ ಹಾಂ 2014 ಫೆಬ್ರವರಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರ ಬಂದಲು ಸೊ ಅದೇ ಫೀಲಿಂಗ್ ಇವತ್ತು ಅನ್ನಿಸ್ತಾ ಇದೆ ಸೊ ಇದೊಂಥರ ನಮ್ಮ ಮಹಾಲಕ್ಷ್ಮಿ ಈಗ ನಮಗೆ ಬಂದಿರೋದು ಸೊ ಇದು ನೆನಪಿಗೆ ಇಟ್ಕೊಂಡಿದ್ದೀವಿ ಸೊ ಅಮೇಝಿಂಗ್ ನೀವು ಪ್ರಯತ್ನ ಪಡಿ ಚಿಕ್ಕ ಚಿಕ್ಕ ಮಕ್ಕಳು ಯಾರಾದ್ರೆ ಎಲ್ಲರೂ ಮಾಡಿಟ್ಕೊಳ್ಳಿ ಬ್ಯೂಟಿಫುಲ್ ಫೀಲಿಂಗ್ ಇರುತ್ತೆ ನಾನು ನೋಡಿ ಒಂದ್ಸತಿ ಫ್ಲಾಪ್ ಆಯಿತು ಎರಡನೇ ಸತಿನೂ ಅಷ್ಟು ನಮಗೆ ಮನಸ್ಸಿಗೆ ಖುಷಿ ಆಗೋ ಥರ ಬರಲಿಲ್ಲ ಮೂರನೇ ಸತಿ ಪ್ರಯತ್ನ ಪಟ್ಟು ಸಕ್ಸಸ್ ಆಗಿದೆ ಇದಕ್ಕೆ ವ್ಯಾಲ್ಯೂನೇ ಕಟ್ಟಕ್ಕಾಗಲ್ಲ ಇನ್ನು ನೀವು ನೆಕ್ಸ್ಟ್ ಇಯರ್ ನೋಡಿದ್ರು ಅಯ್ಯೋ ಎಷ್ಟು ಚಿಕ್ಕದಾಗಿತ್ತು ಈಗ ಸಾನು ಎಷ್ಟು ದೊಡ್ಡವಳಾಗ್ಬಿಟ್ಲು ಅಂತ ಅನಿಸುತ್ತೆ ವರ್ಷ ವರ್ಷನೂ ಚೇಂಜ್ ಆಗ್ತಾ ಇರುತ್ತೆ ಬೆಳೀತಾ ಇರ್ತಾರೆ ಮಕ್ಕಳು ಎಷ್ಟು ಬೇಗ ಬೆಳೆದ್ಬಿಟ್ರಪ್ಪ ಅನಿಸುತ್ತೆ ಎಲ್ಲೋ ಒಂದ್ಕಡೆ ಅವ್ರ ಮುಗ್ಧತೆ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ ಅನಿಸ್ತಾ ಇರುತ್ತೆ ಬಟ್ ಇದನ್ನೆಲ್ಲ ನೋಡಿದಾಗ ಸಮತ್ತೆ ಅದು ರಿಕಾರ್ಡ್ ಮಾಡಿಕೊಂಡು ಇಲ್ಲಪ್ಪ ಆ ಮುಗ್ಧತೆ ಈಗಲೂ ಇದೆ ಅಂತ ಅನ್ನೋ ಒಂದು ಫೀಲಿಂಗ್ ಮಾಡ್ಕೋಬೋದು ಇವಳು ನಾನು ಅವತ್ತು ವಿಡಿಯೋ ಮಾಡ್ಬೇಕಾದ್ರೆ ಇನ್ನೂ ಪುಟ್ಟ ಪುಟ್ಟ ಮಕ್ಕಳದಾದರೆ ಸಖತ್ ಕ್ಯೂಟಾಗಿರುತ್ತೆ ಅಂತ ಅಷ್ಟೇ ಹೇಳಿದ್ದು ಹೋಗಿ ಮುನಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ ಯಾಕಪ್ಪ ಏನಾಯ್ತು ಅಂತ ಈಗ ನನ್ನ ಕಾಲ್ ಮುದ್ದಾಗಿಲ್ವಾ ಕ್ಯೂಟಾಗಿಲ್ವಾ ಅಂತ 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 ಇದ್ದಾಳೆ ಇಲ್ಲ ಪಪ್ಪ ಕ್ಯೂಟಾಗಿತ್ತು ಅದಕ್ಕೆ ಮಾಡಿದ್ದು ಅಂತ ಹೇಳಿ ಸಮಾಧಾನ ಪಡಿಸಿದ್ವಿ ಚೆನ್ನಾಗಿಲ್ಲ ಯಾರು ಎಕ್ಸ್ಪರ್ಟ್ಸ್ ಎಲ್ಲ ಏನಿಲ್ಲ ಫಸ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಟ್ರೈ ಮಾಡಿದ್ವಿ ಸಕ್ಸಸ್ ಆಗಲಿಲ್ಲ ಆಮೇಲೆ ಬರೀ ವೈಟ್ ಸಿಮೆಂಟಲ್ಲಿ ಮಾಡಿದ್ವಿ ಸಕ್ಸಸ್ ಆಗಿಲ್ಲ ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ್ಯಂಡ್ ವೈಟ್ ಸಿಮೆಂಟ್ ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನಾವು ಎಕ್ಸ್ಪರಿಮೆಂಟ್ ಮಾಡಿದ್ದೀವಿ ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಇದು ಗೆರೆಗಳ ಸಮೇತ ಕ್ಯಾಪ್ಚರ್ ಆಗಿದೆ ಅದೇ ಅದು ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಗೆರೆಗಳು ಪಾಪದು ರಿಂಕಲ್ಸ್ ಅಂತೀವಲ್ಲ ಆ ಕಾಲದ್ದು ಅದು ಎಲ್ಲ ಕ್ಯಾಪ್ಚರ್ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಟ್ರೈ ಮಾಡಿದರೆ ಪಿಕ್ ಕಳಿಸೋದನ್ನು ಮಾತ್ರ ಮರಿಬೇಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಟಾಕ್ ವಿತ್ ಚೈತ್ರ ನನ್ನ ಮೇಲ್ ಐ ಡಿ ಬಂದು ಟಾಕ್ ವಿತ್ ಚೈತ್ರ @gmail.com ಸೊ ಫ್ರೆಂಡ್ಸ್ ಬ್ಯೂಟಿಫುಲ್ ವಿ ಆರ್ ಹ್ಯಾಪಿ 2014 ನಮ್ಮ ಮಗಳು ಬಂದಿರೋ ಖುಷಿನೇ ಇವತ್ತು ನಮ್ಗೆ ಆಗ್ತಾ ಇದೆ ಅಲ್ವನಾ ಸಾಕೆ ನನಗೆ ಚಿಕ್ಕದ ಸಾನು ಸಣ್ಣವಳಾಗಿದ್ದಾಗ ಅನ್ನಿಸ್ತಾ ಇತ್ತು ಅಯ್ಯೋ ದೊಡ್ಡವಳು ಆಗೋದೇ ಬೇಡ ಹಿಂಗೆ ಇದ್ಬಿಡ್ಲಿ ಪುಟ್ ಪುಟ್ಟದಾಗಿ ಅಂತ ಅಷ್ಟು ಪ್ರೀತಿ ಬರ್ತಾ ಇತ್ತು ಈಗ ಈಗ ಅಣ್ಣ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಇನ್ನು ಜಾಸ್ತಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀವಿ ಪ್ಲೀಸ್ ಲೈಕ್ ಮಾಡಿ ಎಷ್ಟು ಲೈಕ್ ಮಾಡ್ತಿರಲ್ಲ ಈ ವಿಡಿಯೋ ನೋಡೋಣ ಮಿನಿಮಮ್ ಒಂದು 3,000-4,000 ಲೈಕ್ ಕೊಡ್ತೀರ ನೋಡೋಣ ತುಂಬಾ ಜನಕ್ಕೆ ಶೇರ್ ಮಾಡಿ ಎಲ್ಲರನ್ನು ಮಾಡ್ಕೊಂಡು ಒಂದು ಮೆಮೊರಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಜಾಸ್ತಿ ಏನು ಖರ್ಚು ಮಾಡಬೇಕಾಗಿಲ್ಲ ತುಂಬಾ ಮಿನಿಮಲ್ ಬಟ್ ಇದು ಲೈಫ್ ಲಾಂಗ್ ಇರುತ್ತೆ ಇದನ್ನ ಕ್ಲೀನ್ ಆಗಿ ಸೇಫ್ಟಿ ಮಾಡ್ಕೋಬೇಕೀಗ ನಾನು ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಬೈ 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 ನನ್ನ ಮಗ
ನಿದ್ದೆ ಬಂದಿದೆ, ಊಟ ಮಾಡಬೇಕು. ಬಾಯ್ ಬಾಯ್.